ಸಿನಿಮಾ ಸ್ವಾರಸ್ಯಗಳು ಮುಂದಿನ ಸಂಚಿಕೆಗೆ ನಿಮಗೆ ಸ್ವಾಗತ. ಅರೆನ್ ಜೈಗೋಪಾಲ್ ಅಂತಂದರೆ ಚಿನ್ನದ ಗಣಿ ಇದ್ದ ಹಾಗೆ ಪಾಡಿಗೆ. ಅದು ಮೊಗದಷ್ಟು ನೆನಪುಗಳು, ಎಷ್ಟು ತೆಗೆದ್ರೂ ಮತ್ತೆ ಮತ್ತೆ ಸಿಗ್ತಾನೆ ಇರುತ್ತೆ, ಮತ್ತೆ ಮತ್ತಷ್ಟು ಕಥೆಗಳು ಸಿಗ್ತಾನೆ ಇರುತ್ತೆ. ಅದು ಒಂದು ರೀತಿ ಸರಿಸುಮಾರು 5 ವರ್ಷ ಈ ಆತ್ಮಚರಿತ್ರೆ ಬರ್ಕೊಂಡಿದ್ದರಿಂದ ರಾತ್ರಿ ಬೆಳಿಗ್ಗೆ ಅವ್ರ ಜೊತೆ ಮಾತುಗಳು, ಈ ಮಾತುಗಳಲ್ಲಿ ಅನೇಕ ಸಂಗತಿಗಳು ಬರ್ತಾ ಇತ್ತು. ಈಗ ಅವರ ಒಡನಾಟದ ಕೆಲವು ಬಹಳ ಇಂಟ್ರೆಸ್ಟಿಂಗ್ ಆದ ಕಥೆಗಳನ್ನು ನಾನು ನಿಮಗೆ ಅಂತ ಹೇಳ್ತೀನಿ. ನಗುವ ನಯನ ಮಧುರ ಮೌನ ಎಲ್ಲರಿಗೂ ಬಹಳ ಪ್ರಿಯವಾದ ಹಾಡು. ಜೈಗೋಪಾಲ್ ಅವರ ಹೆಸರನ್ನು ಉಳಿಸುವ ಕೆಲವು ಅಮರ ಗೀತೆಗಳಲ್ಲಿ ಇದು ಕೂಡ ಒಂದು. ಪಲ್ಲವಿ ಅನುಪಲ್ಲವಿ, ಆರ್ ಎನ್ ಜೈಗೋಪಾಲ್ ಅವರು ಸಾಹಿತ್ಯ, ಚಿತ್ರಕಥೆ, ಸಂಭಾಷಣೆ, ಗೀತೆಗಳನ್ನು ಬರೆದಂಥ ಚಿತ್ರ. ಅವರಿಗೆ ರಾಜ್ಯ ಪ್ರಶಸ್ತಿ ಕೂಡ ಸಿಕ್ಕಂತಹ ಚಿತ್ರ. ಈ ಚಿತ್ರದ ವಿಶೇಷ ಏನು ಅಂತಂದರೆ, ಇದು ನಿರ್ದೇಶಕ ಮಣಿ ರತ್ನಂ ಅವರ ಮೊದಲ ಸಿನಿಮಾ, ನಾಯಕ ನಟ ಅನಿಲ್ ಕಪೂರ್ ಅವರ ಮೊದಲ ಸಿನಿಮಾ, ಅನೇಕ ಕನ್ನಡೇತರರು ಇದ್ದಂಥ ಸಿನಿಮಾ. ಇದೆಲ್ಲರಿಗೂ ಕೊಂಡಿಯಾಗಿದ್ದವರು ಆರ್ ಎನ್ ಜೈಗೋಪಾಲ್ ಅವರು. ಒಂದು ರೀತಿಯಲ್ಲಿ ಪಲ್ಲವಿ ಅನುಪಲ್ಲವಿ ಆರ್ ಎನ್ ಜೈಗೋಪಾಲ್ ಅವರ ಕನಸು. ಈ ಸಿನಿಮಾ ಹೇಗೆ ಹುಟ್ಟಿತು ಅನ್ನೋದೇ ಬಹಳ ಇಂಟ್ರೆಸ್ಟಿಂಗ್ ಆದಂಥ ಒಂದು ಕತೆ. B.R. ಪಂತುಲು ಪದ್ಮಿನಿ ಪಿಕ್ಚರ್ಸ್ ಮೂಲಕ ಭಾರತೀಯ ಚಿತ್ರರಂಗದಲ್ಲಿ ಬಹಳ ದೊಡ್ಡ ಹೆಸರನ್ನು ಮಾಡಿದಂತಹ ನಿರ್ಮಾಪಕ, ನಿರ್ದೇಶಕರು. ಕನ್ನಡದಲ್ಲಿ ಕೂಡ ಕಿತ್ತೂರು ಚೆನ್ನಮ್ಮ, ಶ್ರೀಕೃಷ್ಣದೇವರಾಯದಂತಹ ಅಮರ ಚಿತ್ರಗಳನ್ನು ಮಾಡಿದಂಥವರು. ಈ B.R. ಪಂತುಲು ಅವರ ಹೆಸರನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ಎತ್ತಿಡಿದಂಥವರು ಅವರ ಶಿಷ್ಯ ಪುಟ್ಟಣ್ಣ ಕಣಕ. ಪಂತುಲು ಅವರಿಗೆ ಒಂದು ಬಹಳ ದೊಡ್ಡ ಆಸೆ ಏನು ಅಂತಂದರೆ, ನನ್ನ ಶಿಷ್ಯ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಬೆಳೆದಿದ್ದಾನೆ, ಅವನ ಹತ್ರ ನಾನೊಂದು ಸಿನಿಮಾ ಡೈರೆಕ್ಟ್ ಮಾಡಿಸ್ಬೇಕು ಅಂತ. ಗುರುವಿನ ಪ್ರೊಡ್ಯೂಸರು, ಶಿಷ್ಯ ಡೈರೆಕ್ಟರು. ಹೀಗೆ ಅನೇಕ ಕಥೆಗಳನ್ನು ಆರಿಸುವಾಗ ಆರ್ ಎನ್ ಜೈಗೋಪಾಲ್ ಅವರು ಅವರ ಬಹಳ ದೊಡ್ಡ ಸ್ನೇಹಿತ BGL ಸ್ವಾಮಿಯವರ ಕಾಲೇಜು ರಂಗ ಕಾದಂಬರಿಯನ್ನು ಇಟ್ಕೊಂಡು ಪುಟ್ಟಣ್ಣ ಅವ್ರಿಗೆ ಕೊಟ್ಟರು. ಅದಕ್ಕೊಂದು ಕಥೆ, ಚಿತ್ರಕಥೆ, ಸಂಭಾಷಣೆಯನ್ನೆಲ್ಲ ಬರೆದು ಕಾಲೇಜು ರಂಗವನ್ನು ಸಿನಿಮಾ ಮಾಡಬೇಕು ಅಂಥೇಳಿ ತೀರ್ಮಾನ ಮಾಡಿದ್ರು. ತೀರ್ಮಾನ ಮಾಡಿದಾಗ ಪ್ರತಿ ತಿಂಗಳು ನಾನು ಹಿಂದೊಂದು ಸಲ ಹೇಳಿದ ಹಾಗೆ 7ನೇ ತಾರೀಕು ಪದ್ಮಿನಿ ಪಿಕ್ಚರ್ಸ್ನ ಸಂಬಳದ ದಿನ. ಅದು 7ನೇ ತಾರೀಕು ಅವ್ರು ಏನು ತಪ್ಪಿದ್ರೂ ಬಡ್ಡಿಗಾದರೂ ಹಣ ತಂದುಬಿಟ್ಟು ಎಲ್ಲರಿಗೂ ಸಂಬಳದ ರೀತಿಯಲ್ಲಿ ಪಂತುಲು ಅವರು ಕೊಡ್ತಾಯಿದ್ರು. ಭಾಳ ತಮಾಷೆ ಹೇಳಿದರು, ನಾನು ಬಡ್ಡಿಗೆ ರಾಜ ಕಣಯ್ಯ ನಾನು ಅಂಥೇಳಿ. 8ನೇ ತಾರೀಕು ಅವರ ಮುಂದಿನ ಸಿನಿಮಾ MG ರಾಮಚಂದ್ರನ್ ಅವರನ್ನ ನಾಯಕನಾಗಿಟ್ಕೊಂಡು ಮಧುರೈ ಕಟ್ಟಪಾಂಡನ್ ಸಿನಿಮಾಕ್ಕೆ ಅವರು ಕಾಸ್ಟ್ಯೂಮ್ ಸೆಲೆಕ್ಷನ್ ದೊಡ್ಡಬಳ್ಳಾಪುರದಲ್ಲಿ. ದೊಡ್ಡಬಳ್ಳಾಪುರ ಪಂತುಲು ಅವರ ಅನೇಕ ಸಿನಿಮಾಗಳ ಕಾಸ್ಟ್ಯೂಮ್ ಸೆಲೆಕ್ಷನ್ ಸೆಂಟರ್ ಬಂದಿದ್ದಾರೆ, ಫೋನ್ ಮಾಡಿದ್ದಾರೆ. ಅವರಿಗೆ 7ನೇ ತಾರೀಕು ಕಾರಣಾಂತರಗಳಿಂದ ಹಣ ಬಂದಿಲ್ಲವಾದದ್ರಿಂದ ಡಿಸ್ಟ್ರಿಬ್ಯೂಟ್ ಆಗಿಲ್ಲ ಅಂಥೇಳಿ ಗೊತ್ತಾಗಿದೆ. ಆ ಸುದ್ದಿ ಗೊತ್ತಾಗ್ತಿದ್ದ ಹಾಗೆ ಪಂತುಲು ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಅವರು ನಮ್ಮನ್ನು ಅಗಲಿದ್ರು. ಅಂದರೆ ಮನುಷ್ಯನ ಕಮಿಟ್ಮೆಂಟು ಎಂತಹ ಇತ್ತು ಅಂದರೆ, ಹಣ ಕೊಟ್ಟಿಲ್ವಲ್ಲ ನಾನು ಅಂಥೇಳಿ ಅವರೇ ಸಾಲದಲ್ಲಿದ್ದರೂ ಕೂಡ. ಕಾಲೇಜು ರಂಗ ಪ್ರೊಡಕ್ಷನ್ ಅರ್ಧದಲ್ಲಿ ನಿಂತಿತ್ತು. ಪುಟ್ಟಣ್ಣ ಕಣಗಲ್ಲಿ ಹೇಳಿದ್ರು, ಇಲ್ಲ ನಾನು ಗುರುಗಳ ಸಿನಿಮಾನ ನಾನು ಪೂರ್ತಿ ಮಾಡ್ತೇನೆ ಅಂಥೇಳಿ. ಪಂತುಲು ಅವ್ರ ಮಗ BR ರವಿಶಂಕರ್ ಈ ಸಿನಿಮಾನ ಮುಂದುವರಿಸಿದ್ರು. ಕಾಲೇಜು ರಂಗ ರೂಪುಗೊಳ್ತು. ಇದರಲ್ಲಿ ಆರ್ ಎನ್ ಜೈಗೋಪಾಲ್ ಕೂಡ ಈ ಸಿನಿಮಾಕ್ಕೆ ಕೆಲಸ ಮಾಡಿದ್ರು. ಈ ಸಿನಿಮಾ ಆದಮೇಲೆ ರವಿಶಂಕರ್ ಅವರಿಗೆ ಸಿನಿಮಾದ ಒಂದಿಷ್ಟು ಆಸಕ್ತಿ ಬೆಳೆದಿತ್ತು. ಹಾಗಾಗಿ ಪದ್ಮಿನಿ ಪಿಕ್ಚರ್ಸನ್ನು ನಾವು ನಿಲ್ಲಿಸೋದು ಬೇಡ, ಮುಂದುವರಿಸೋಣ, ಇನ್ನೊಂದು ಸಿನಿಮಾ ಮಾಡೋಣ ಅಂಥೇಳಿ ಆರ್ ಎನ್ ಜೈಗೋಪಾಲ್ ಅವ್ರ ಹತ್ರ ಹೇಳಿದ್ರು. ಹೀಗೆ ಆರಂಭವಾದಂಥ ಸಿನಿಮಾ ಬಂಗಾರದ ಕಳ್ಳ ಅಂಥೇಳಿ. ಈ ಬಂಗಾರದ ಕಳ್ಳ ಸಿನಿಮಾಕ್ಕೆ ಮಣಿರತ್ನಂ ಅವರ ತಂದೆ ಗೋಪಾಲ್ ರತ್ನಂ ಅವರು ಅಸೋಸಿಯೇಟು. ಈ ಸಿನಿಮಾ ಅರ್ಧ ಕೆಲಸ ಆಗುವಾಗ ಮಣಿರತ್ನಂ ಅವರು ಈ ಸಿನಿಮಾಕ್ಕೆ ಮೊಟ್ಟ ಮೊದಲನೇ ಸಲ ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ರು ಅಸೋಸಿಯೇಟಾಗಿ. ಈ ಸಿನಿಮಾ ಕಾರಣಾಂತರದಿಂದ ಪೂರ್ತಿಯಾಗಲಿಲ್ಲ, ನಿಂತು ಹೋಯಿತು. ಆ ಮಣಿರತ್ನಂ ಅವರು ಯಾವಾಗಲೂ ಆರ್ ಎನ್ ಜೈಗೋಪಾಲ್ ಅವರ ಮನೆಗೆ ಬಂದು ಕೇಳೋರು, ಗುರುಗಳೇ ಒಂದು ಕತೆ ಮಾಡಿಟ್ಟಿದ್ದೀನಿ, ಒಂದು ಸಿನಿಮಾ ಮಾಡಬೇಕಲ್ಲ, ಒಂದು ಸಿನಿಮಾ ಮಾಡಬೇಕಲ್ಲ ನನಗೆ ಅಂಥೇಳಿ. ಆಗ ಪುನಃ ಚೆನ್ನೈ ಫಿಲಮ್ ಇನ್ಸ್ಟಿಟ್ಯೂಟಿಂದ ಬಂದವರು ಬಾಲಮಹೇಂದ್ರ ಇಬ್ಬರು ಕೂಡ ಬಹಳ ಚರ್ಚೆ ಮಾಡ್ತಾ ಇರುವಾಗ ಈ ಪಲ್ಲವಿ ಅನುಪಲ್ಲವಿಯ ಕಥೆಯನ್ನು ಆರ್ ಎನ್ ಜೈಗೋಪಾಲ್ ಹೇಳಿದ್ರು, ಇದಾಗಬಹುದು ಈ ಕತೆ ಅಂಥೇಳಿ. ಈ ಕತೆ ಎಲ್ಲರಿಗೂ ಬಹಳ ಇಷ್ಟ ಆಯ್ತು. ಇದು ಅಂದರೆ ಆಗಿ ಬರ್ತಾಯಿದ್ದ ಸಿನಿಮಾಗಳಿಗಿಂತ ಬಹಳ ಬೇರೆ ಥರ ಆಯಿತು. ಬಹಳ ಚಿಕ್ಕ ಚಿಕ್ಕ ಶಾಟ್ಗಳು, ಕ್ಯಾಮ್ರಾನೇ ಬಹಳ ಮುಖ್ಯವಾದದ್ದು, ಚಿಕ್ಕ ಚಿಕ್ಕ ಸಂಭಾಷಣೆಗಳು. ಇದಕ್ಕೆ ಯಾರು ನಾಯಕ ಆಗಬೇಕು ಅಂತಂದಾಗ ಆರ್ ಎನ್ ಜಯಗೋಪಾಲ್ ಅವ್ರಿಗೆ ಟೆನ್ನಿಸ್ ಲಯನ್ಸ್ನಲ್ಲಿ ಒಂದು ಲಯನ್ಸ್ ಕ್ಲಬ್ಬಲ್ಲಿ ಒಂದು ಟೆನ್ನಿಸ್ ಕೋರ್ಟ್ ಇತ್ತು. ಸಿನಿಮಾ ಅವಕಾಶಗಳನ್ನು ಹುಡುಕೊಂಡು ಮುಂಬೈಯಿಂದ ಬಂದಂಥ ಹುಡುಗ ಅನಿಲ್ ಕಪೂರ್, ಇವರು ಟೆನ್ನಿಸ್ ಆಡೋಕ್ಕೆ ಬರೋರು ಲಯನ್ಸ್ ಕ್ಲಬ್ನ ಆವರಣದಲ್ಲಿ ಯಾವಾಗಲೂ. ಅವರು ಜಯಗೋಪಾಲ್ ಅವ್ರ ಹತ್ರ, ಜಯಗೋಪಾಲ್ ಅಷ್ಟೊತ್ತಿಗಾಗಲೇ ಚಿತ್ರರಂಗದಲ್ಲಿ ಸಾಕಷ್ಟು ಹೆಸರು ಮಾಡಿದ್ರಿಂದ ದಿನಾ ಜಯಗೋಪಾಲ್ ಹಿಂದೆ ಸುತ್ತರು, ಒಂದು ಸಿನಿಮಾ ನನಗೆ ಅವಕಾಶ ಕೊಡಿ, ಒಂದು ಸಿನಿಮಾ ನನಗೆ ಅವಕಾಶ ಕೊಡಿ ಅಂಥೇಳಿ ಮಣಿರತ್ನಂಗೆ ಜಯಗೋಪಾಲ್ ಹೇಳಿದ್ರು, ನೋಡಿ ಆ ಹುಡುಗ ಬಹಳ ಚೂಟಿಯಾಗಿದ್ದಾನೆ, ಅವನನ್ನು ತಗೊಳ್ಳೋಣ ಅಂಥೇಳಿ. ಹೀಗೆ ಅನಿಲ್ ಕಪೂರ್ ಮೊಟ್ಟ ಮೊದಲನೇ ಬಲ ಹಿಂದೆ ಹೀರೋ ಆಗಿ ಜಯಗೋಪಾಲಿಂದ ಗುರುತಿಸಲ್ಪಟ್ಟರು. ಆಮೇಲೆ ಅನಿಲ್ ಕಪೂರ್ ಹಿಂದಿಯಲ್ಲಿ ಬಹಳ ದೊಡ್ಡ ನಟರಾದರು. ಅವರು ಬಂದಿದ್ದ ದಾರಿ ಅವರಿಗೆ ಬಹುಶಃ ಮರೆತೇ ಹೋಗ್ಬಿಡ್ತು. ನನ್ನ ಹುಡುಕಿ ಜಯಗೋಪಾಲ್ ಅಂತ ಬಹುಶಃ ಅವರೆಲ್ಲೂ ಹೇಳ್ಕೊಂಡಾಗಿಲ್ಲ. ಆದರೆ ಇದು ಜಯಗೋಪಾಲ್ ಅವರು ಹುಡುಕಿದ್ರಿಂದ ಅನಿಲ್ ಕಪೂರ್ ಹೀರೋ ಆಗೋಕ್ಕೆ ಸಾಧ್ಯ ಆಯಿತು ಅನ್ನೋದು ಚಾರಿತ್ರಿಕವಾದ ಸತ್ಯ ಅದು. ಹೀಗೆ ಪಲ್ಲವಿ ಅನುಪಲ್ಲವಿ ಸಿನಿಮಾ ಸೃಷ್ಟಿಯಾಯಿತು. ಸಿನಿಮಾ ಸೃಷ್ಟಿಯಾಗುವಾಗ ಒಂದು ಸೌಂಡ್, ಕ್ಯಾಮ್ರಾ ಇದೆರಡೇ ವರ್ಕ್ ಮಾಡಬೇಕು. ಆಗ ಇದು ಈ ಥರದ್ದು ಜಪಾನಿ ಸಿನಿಮಾಗಳಲ್ಲಿ ಈ ಥರದ್ದು ಬಹಳ ನಡೀತಾ ಇತ್ತು. ಸ್ವತಃ ಸೌಂಡ್ ಇಂಜಿನಿಯರ್ ಆದ ಆರ್ ಎನ್ ಜಯಗೋಪಾಲ್ ಈ ಥರದ್ದು ಒಂದು ಪಿಸು ಮಾತಿನ ಹಾಡನ್ನು ಕ್ರಿಯೇಟ್ ಮಾಡ್ತೀನಿ ನಾನು. ಈ ಹಾಡನ್ನು ನೀವು ಬಹಳ ಗಮನ ಇಟ್ಟು ಈ ಶಬ್ದಗಳನ್ನು ಕೇಳಬೇಕು. ಇದರ ಟ್ಯೂನ್ ಇರ್ಬೋದು, ಇದರ ವಾಯ್ಸ್ ಕಂಪೋಸಿಷನ್ ಇರ್ಬೋದು, ಬಹಳ ಅದ್ಭುತವಾಗಿದೆ. ಹೀಗೆ ಆರ್ ಎನ್ ಜಯಗೋಪಾಲ್ ಅವರೇ ಸ್ವತಃ ಸೃಷ್ಟಿ ಮಾಡಿದಂಥ ಹಾಡು ನಗುವನಯನ ಮಧುರಾ ಮೌನ. ಈ ಹಾಡು ಅವರು ಬರೆದಿರೋದು ಮಾತ್ರ ಅಲ್ಲ, ಬಹಳ ಜನಕ್ಕೆ ಗೊತ್ತಿಲ್ಲ, ಇದರ ಸೌಂಡ್ ರೆಕಾರ್ಡಿಂಗ್ ಕೂಡ ಆರ್ ಎನ್ ಜಯಗೋಪಾಲೇ ಮಾಡಿದ್ರು. ಯಾಕಂದರೆ ಆ ಸೌಂಡ್ ರೆಕಾರ್ಡಿಸ್ಟ್ಗಳಿಗೆ ಈ ಮೆಲೋಡಿಯನ್ನು ಕೊಡೋಕ್ಕೆ ಬರ್ತಾ ಇರಲಿಲ್ಲ. ನೀವು ಹಾಡನ್ನು ಇವತ್ತು ಗಮನಿಸ್ಬೋದು. ಅದರ ಕ್ಯಾಮ್ರಾ ಶಾಟ್ ಇರ್ಬೋದು, ಅದರ ಟೆಂಪೋ ಇರ್ಬೋದು, ಮತ್ತು ಅದರ ಲಿರಿಕ್ಸ್ ಇರ್ಬೋದು, ಎಷ್ಟು ಚೆನ್ನಾಗಿ ಮ್ಯಾಚ್ ಆಗಿದೆ ಅಂದರೆ ಇಂಥದ್ದು ಇನ್ನೊಂದು ಅದ್ಭುತವಾದ ಹಾಡನ್ನು ಯಾರೂ ಸೃಷ್ಟಿ ಮಾಡೋಕ್ಕಾಗಲ್ಲ. ಪಲ್ಲವಿ ಅನುಪಲ್ಲವಿ ಸಿನಿಮಾ ಆಗ್ತಾ ಇರುವಾಗಲೇ ಅದರ ಮುಂದಿನ ಭಾಗದ್ದೊಂದು ಕತೆ ದಿವ್ಯ ಅಂತ ಒಂದು ಅದರ ಸೆಕೆಂಡ್ ಪಾರ್ಟ್ ಇದನ್ನು ಸೃಷ್ಟಿ ಮಾಡಿದರು. ಇದಕ್ಕೆ ಚಿತ್ರಕಥೆ, ಸಂಭಾಷಣೆ ಎಲ್ಲ ಆರ್ ಎನ್ ಜಯಗೋಪಾಲೇ ಬರೆದಿದ್ದರು. ದಿವ್ಯ ಮಾಡುವಷ್ಟೊತ್ತಿಗೆ ಮಣಿರತ್ನಂ ಅವರಿಗೆ ತಮಿಳಿನಲ್ಲಿ ಬಹಳಷ್ಟು ಅವಕಾಶಗಳು ಬಂತು. ತಮಿಳಿನಲ್ಲಿ ಅವರು ಬಹಳ ದೊಡ್ಡ ನಿರ್ದೇಶಕರಾಗಿ ಬೆಳೆದರು ಎಷ್ಟೋ ವರ್ಷಗಳ ನಂತರ. ದಿವ್ಯವನ್ನು ಮಣಿರತ್ನಂ ಅವರು ತಮಿಳಲ್ಲಿ ಸಿನಿಮಾ ಮಾಡಿದ್ರು. ಅದರ ಹೆಸರು ಮೌನ ರಾಗಂ ಅಂಥೇಳಿ. ಈ ಮೌನ ರಾಗಂನ ಕತೆ ಆರ್ ಎನ್ ಜಯಗೋಪಾಲ್ ಅವ್ರದ್ದು. ಹೀಗೆ ಆರ್ ಎನ್ ಜಯಗೋಪಾಲ್ ಅವರು ತಮಿಳಿಗೆ ಕತೆ ಕೊಟ್ಟಂಥ ಇನ್ನೊಂದು ಬಹಳ ದೊಡ್ಡ ಸಿನಿಮಾ ಅಂತಂದರೆ ಸಿಂಧು ಭೈರವಿ. ಇದು ಮೂಲತಃ ಕನ್ನಡದಲ್ಲಿ ಸಿನಿಮಾ ಆಗಬೇಕಾಗಿದ್ದಿದ್ದು. ಖ್ಯಾತ ಭಾವಗೀತಗಾರ ಗಾಯಕ ಪಿ ಕಾಳಿಂಗರಾವ್ ಅವರ ಜೀವನದ ಏರುಪೇರುಗಳನ್ನು ಇಟ್ಕೊಂಡು ಒಂದು ಕತೆ ಸೃಷ್ಟಿ ಮಾಡಿದರು. ಈ ಕಥೆಯನ್ನು ಕನ್ನಡ ಮತ್ತು ತಮಿಳು ಎರಡು ಭಾಷೆಗಳಲ್ಲೂ ಸೃಷ್ಟಿ ಸಿನಿಮಾ ಮಾಡಬೇಕು, ಇದನ್ನು ಮಣಿರತ್ನಂ ನಿರ್ದೇಶನ ಮಾಡಬೇಕು ಅಂತ ಮೊದಲಿದ್ದಿತ್ತು. ಮತ್ತು ಅನೇಕ ಕಾರಣಗಳಿಂದ ಈ ಸಿನಿಮಾ ನಿಂತು ಹೋಗಿತ್ತು. ಈ ಕಥೆಯನ್ನು ಮುಂದೆ ಬಾಲಚಂದರ್ ಅವರು ಇಷ್ಟಪಟ್ಟು ಇದನ್ನು ತಮಿಳಲ್ಲಿ ಸಿನಿಮಾ ಮಾಡಿದ್ರು. ಇದು ಸ್ವಲ್ಪ ಸೂಕ್ಷ್ಮವಾಗಿದ್ದರಿಂದ ಕನ್ನಡದಲ್ಲಿ ಇದು ಸಿನಿಮಾ ಆಗಲಿಲ್ಲ. ನಮಗೆ ಸಿಂಧು ಭೈರವಿ ತಮಿಳಿನಲ್ಲಿ ಎಷ್ಟು ದೊಡ್ಡ ಹೆಸರನ್ನು ಮಾಡ್ತು ಅನ್ನೋದು ನಮಗೆ ಗೊತ್ತೇ ಇದೆ. ತಮಿಳು ಚಿತ್ರರಂಗದ ಜೊತೆಗೆ ಜಯಗೋಪಾಲ್ ಅವರು ಒಡನಾಟ ಇಷ್ಟೇ ಅಲ್ಲ, ಅವರು ತಮಿಳು ಚಿತ್ರಗಳಲ್ಲಿ ಕೂಡ ಅಭಿನಯ ಮಾಡಿದ್ದಾರೆ. ಯಾಕೆಂದರೆ ಕಮಲಹಾಸನ್ ಅವರಿಗೆ ಬಹಳ ದೊಡ್ಡ ಸ್ನೇಹಿತ. ಅವರಿಗೆ ಕಮಲಹಾಸನ್ನು ಸಾಮಾನ್ಯಕ್ಕೆ ವಾಕಿಂಗ್ ಹೋಗಬೇಕಾದ್ರೆಲ್ಲ ಜಯಗೋಪಾಲ್ ಅವ್ರ ಮನೆಗೆ ಬಂದು ಒಂದು ಹಲೋ ಹೇಳೋಗೋರು. ಒಂದು ದಿವಸ ಜಯಗೋಪಾಲ್ ಜಿ ನಮ್ಮದೊಂದು ಸಿನಿಮಾದಲ್ಲಿ ನೀವು ಆ್ಯಕ್ಟ್ ಮಾಡಬೇಕು ಅಂತಂದರು. ಜಯಗೋಪಾಲ್ ಇಲ್ಲಯ್ಯ ನಾನು ಹಾಡು ಬರಿತೀನಿ, ಬೇಕಾದರೆ ನಾನು ಆ್ಯಕ್ಟಿಂಗ್ ಎಲ್ಲ ಬರಲ್ಲ ಅಂದರೆ, ಇಲ್ಲಲ್ಲ ನನ್ನ ಸಿನಿಮಾ ಇದೆ, ಅದಕ್ಕೆ ಸಿನಿಮಾಕ್ಕೆ ನೀವೇ ಕರೆಕ್ಟ್ ಕ್ಯಾರೆಕ್ಟರ್ ಅಂತ ನಾನು ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಹೀಗೆ ಜಯಗೋಪಾಲ್ ಅವರು ಕಮಲಾಸನ್ನ ನಾಯಕನ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ರು, ಮೈಕಲ್ ಮದನ್ ಕಾಮರಾಜನ್ ಸಿನಿಮಾದಲ್ಲಿ ಆ್ಯಕ್ಟ್, ಇದೆಲ್ಲ ಸ್ನೇಹಕ್ಕಾಗಿ ಮಾಡಿದಂಥ ಆ್ಯಕ್ಟಿಂಗ್ಗಳು. ಮೈಕಲ್ ಮದನ್ ಕಾಮರಾಜನ್ ಅಂತೂ ಅವ್ರು 3 ಜನ ರೆಡ್ಡಿ ಬ್ರದರ್ಸ್ ಅಂತ ಹೇಳಿ ಆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಮತ್ತು ತಮಿಳ್ನಾಡಲ್ಲಿ ಜಯಗೋಪಾಲ್ ಬಹಳ ಪ್ರಸಿದ್ಧರಾಗಿದ್ದೆ ಈ ಸಿನಿಮಾಗಳ ಮೂಲಕ. ಹೀಗೆ ತಮಿಳು ಚಿತ್ರರಂಗದಿಂದ ತಂದಿದ್ದನ್ನು ಅವರು ಕನ್ನಡ ಸಿನಿಮಾ ಕೊಡ್ತಾಯಿದ್ರು, ಕನ್ನಡ ಸಿನಿಮಾದಿಂದ ಅವರು ತಮಿಳು ಚಿತ್ರರಂಗ ಕೊಡ್ತಾಯಿದ್ರು. ಅವ್ರು ಬಹಳ ಸಲ ಅವರೊಂದು ಮಾತು ಹೇಳೋರು, ನಾನು 2 ರಾಜ್ಯಗಳ ನಡುವೆ ಸೇತುವೆಯಪ್ಪ ನಾನು ಅಂಥೇಳಿ. ಅಂದರೆ ತಮಿಳ್ನಾಡಲ್ಲಿ ಇದೇ ಸಂದರ್ಭದಲ್ಲೇ ನಾನೊಂದು ಬಹಳ ವಿಶಿಷ್ಟವಾದ ಜಯಗೋಪಾಲ್ ಅವರ ದಾಖಲೆ ಹೇಳಬೇಕು. ಪ್ರತಿ ರಾಜ್ಯಕ್ಕೂ ಕೂಡ ಒಂದು ನಾಗರಿಕ ಗೌರವ ಇರುತ್ತೆ, ಶ್ರೇಷ್ಠ ನಾಗರಿಕ ಗೌರವ ಅಂತ ಒಂದು ಕೊಡ್ತಾರೆ. ಕರ್ನಾಟಕದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ, ಆ ಥರದ್ದೊಂದು ನಾಗರಿಕ ಗೌರವ. ಆರ್ ಎನ್ ಜಯಗೋಪಾಲ್ ಅವರಿಗೆ ಕರ್ನಾಟಕ ರಾಜ್ಯದ ಶ್ರೇಷ್ಠ ನಾಗರಿಕ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ. ಹಾಗೆ ತಮಿಳುನಾಡು ಸರ್ಕಾರದ ಶ್ರೇಷ್ಠ ನಾಗರಿಕ ಕಲೈಮಾಮಣಿ ಪ್ರಶಸ್ತಿ ಕೂಡ ಬಂದಿದೆ. ಹೀಗೆ ಎರಡೂ ರಾಜ್ಯದ ಶ್ರೇಷ್ಠ ನಾಗರಿಕ ಪ್ರಶಸ್ತಿಯನ್ನು ಪಡೆದ ಅಪರೂಪದ ಸಾಧಕರ ಪಟ್ಟಿಯಲ್ಲಿ ಆರ್ ಎನ್ ಜಯಗೋಪಾಲ್ ಅವರು ಬರ್ತಾರೆ ಅಂಥೇಳಿ. ಜಯಗೋಪಾಲ್ ಅವರು ಒಡನಾಟ ಬಹಳ ದೊಡ್ಡದು. ಆ ಥರದಲ್ಲಿ ಅವರು ಅನೇಕ ಕಲಾವಿದರ ಹಿಂದಿನ ಸ್ಫೂರ್ತಿಯಾಗಿ ನಿಂತ್ಕೊಂಡಂಥವರು. ಜಯಗೋಪಾಲ್ ಅವರಿಗೆ ಬಹಳ ನಿಕಟವಾದ ಒಡನಾಟ ಇದ್ದವರಲ್ಲಿ ಕಲ್ಪನಾ ಅವರು ಬಹಳ ಮುಖ್ಯವಾದವರು. ಕಲ್ಪನಾ ಅವರು ಸಾಕು ಮಗಳು ಸಿನಿಮಾದಲ್ಲಿ ಮೊದಲ ಸಲ ಆ್ಯಕ್ಟ್ ಮಾಡಿದಾಗ ಅವರ ವಾಯ್ಸು ಸೆಟ್ ಆಗ್ತಾಯಿಲ್ಲ ಅಂಥೇಳಿ ಅವರನ್ನು ರಿಜೆಕ್ಟ್ ಮಾಡಿದರು. ಅವರ ವಾಯ್ಸನ್ನು ಡಬ್ ಮಾಡಿಸಿದ್ರು. ಕಲ್ಪನಾ ಅವ್ರ ಮನಸ್ಸಿಗೆ ಇದು ಬಹಳ ಬೇಜಾರಾಗಿತ್ತು. ಇದು ನನ್ನ ವಾಯ್ಸು ಇಷ್ಟು ಚೆನ್ನಾಗಿದೆ, ಆದರೂ ಡಬ್ ಮಾಡಿಸಿದ್ದಾರೆ ಅಂತ ಹೇಳಿದಾಗ ಜಯಗೋಪಾಲ್ ಹೇಳಿದ್ರಂತೆ, ನೋಡಮ್ಮ ನಿನ್ನ ವಾಯ್ಸ್ ಇದೆಯಲ್ಲ ಅದು ಚೆನ್ನಾಗೇ ಇದೆ, ಇಲ್ಲ ಅಂತ ಇಲ್ಲ, ಸಿನಿಮಾಗೆ ಸೆಟ್ ಆಗಬೇಕಾದ್ರೆ ಒಂದಿಷ್ಟು ಮಾಡ್ಯುಲೇಷನ್ ಬೇಕಾಗುತ್ತೆ, ಅದನ್ನು ನೀನು ಅಭ್ಯಾಸ ಮಾಡ್ಕೋಬೇಕು. ಇತಿಹಾಸ ದೃಷ್ಟಿಯಿಂದ ಕಲ್ಪನಾ ಅವರು ಚಿತ್ರರಂಗಕ್ಕೆ ಬರೋದಕ್ಕೆ ಮುಂಚೆ ಅಭಿನಯಿಸಿದ್ದು ಆರ್ ನಾಗರತ್ನಂ ಅವರ ನಾಟಕ ಕಂಪ್ನಿ, ಶ್ರೀ ನಾಟಕ ಕಂಪ್ನಿಯಲ್ಲಿ. ಆರ್ ನಾಗರತ್ನಂ ಅವರ ನಾಟಕ ಕಂಪ್ನಿಯಲ್ಲಿ ಏನಾಗ್ತಾಯಿತ್ತು ಅಂತಂದರೆ, ಭಾಳ ಎತ್ತರದ ವಾಯ್ಸ್ನಲ್ಲಿ ಮಾತಾಡೋದು ಅಭ್ಯಾಸ. ಆ ನಾಟಕ ಕಂಪ್ನಿಯ ಪದ್ಧತಿ ಇದ್ದಿದ್ದೆ ಹಾಗೆ. ಹೀಗೆ ಇವರು ಕಲ್ಪನಾ ಅವರು ಬಹಳ ಎತ್ತರದ ವಾಯ್ಸ್ನಲ್ಲಿ ಮಾತಾಡ್ತಾರೆ ಎನ್ನುವ ಕಾರಣಕ್ಕಾಗಿ ಸಾಕು ಮಗಳು ಸಿನಿಮಾದಲ್ಲಿ ಅವ್ರ ವಾಯ್ಸನ್ನು ಬೇರೆಯವ್ರ ಹತ್ರ ಡಬ್ ಮಾಡಿಸಿದ್ರು. ಜಯಗೋಪಾಲ್ ಅವರು ಸಮಾಧಾನ ಮಾಡಿ ಹೇಳಿದ್ರು, ನೋಡಮ್ಮ ನೀನೊಂದು ಕೆಲಸ ಮಾಡು, ನನಗೆ ಪರಿಚಯದವ್ರು ಒಬ್ರು ಇದ್ದಾರೆ, ನಾನು ಅವ್ರ ನಾಟಕ ಕಂಪ್ನಿಗೆ ಕಳಿಸ್ತೀನಿ, 6 ತಿಂಗಳು ನೀನಲ್ಲಿ ವಾಯ್ಸ್ ಮೇಕಿಂಗನ್ನು ಕಲಿತ್ಕೊ, ಸಿನಿಮಾಕ್ಕಾಗಿ ಅವರು ನಿನ್ನನ್ನು ಪ್ರಿಪೇರ್ ಮಾಡಿ ಕಳಿಸ್ತಾರೆ ಅಂಥೇಳಿ ದಾವಣಗೆರೆಯ ಚಂದೋಡಿಲೀಲಾ ಅವರ KBR ನಾಟಕ ಕಂಪ್ನಿಗೆ ಆರ್ ಎನ್ ಜಯಗೋಪಾಲ್ ಅವರು ಕಲ್ಪನಾ ಅವರನ್ನು ಕಳಿಸಿದ್ರು. ಚಂದೋಡಿಲೀಲಾ ಅವರು ಅಲ್ಲಿ ತಯಾರು ಮಾಡಿದ್ರು ಸಿನಿಮಾಕ್ಕೆ ಬೇಕಾದ ಹಾಗೆ. ಕಲ್ಪನಾ ಅವರು ಮುಂದೆ ಬೆಳ್ಳಿ ಮೋಡ ಸಿನಿಮಾದಲ್ಲಿ ಅವ್ರ ವಾಯ್ಸನ್ನು ಅವರೇ ಡಬ್ ಮಾಡೋದಕ್ಕೆ ಸಾಧ್ಯ ಆಯಿತು. ಹೀಗಾಗಿ ಆರ್ ಎನ್ ಜಯಗೋಪಾಲ್ ಅವ್ರ ಕುರಿತು ಕಲ್ಪನಾ ಅವರಿಗೆ ಬಹಳ ಅಪಾರವಾದ ಗೌರವ. ಅವರು ಅನೇಕ ಕಡೆ ಅವರು ನನ್ನ ಗುರುಗಳು ಅಂತ ಹೇಳ್ಕೊಂಡಿದ್ದಾರೆ. ಕಲ್ಪನಾ ಅವ್ರ ಮೇಲೆ ಬಹಳ ಇದ್ದ ಒಂದು ದೊಡ್ಡ ಕಂಪ್ಲೇಂಟ್ ಎಲ್ಲರ ಸಿನಿಮಾಗಳದ್ದು ಏನು ಅಂತಂದರೆ, ಅವರು ಶೂಟಿಂಗಿಗೆ ಟೈಮಿಗೆ ಸರಿಯಾಗಿ ಬರಲ್ಲ, ಸೆಟ್ಟಿಗೆ ಲೇಟಾಗಿ ಬರ್ತಾರೆ ಅಂಥೇಳಿ. ಸೆಟ್ಟಿಗೆ ಲೇಟಾಗಿ ಅದಕ್ಕೋಸ್ಕರ ಜಯಗೋಪಾಲ್ ಅವರು ಯಾವಾಗಲೂ ಹೇಳೋರು, ಇಲ್ಲ ಕಲ್ಪನಾ ಶಕ್ತಿ ಏನು ಅಂತಂದರೆ ಅವರ ಪಾತ್ರಕ್ಕೆ ಇನ್ವಾಲ್ವ್ ಆಗೋದಕ್ಕೆ ಅವರು ತುಂಬ ಸಮಯ ತಗೊಳ್ತಾರೆ, ಅವರಿಗೆ ಆ ಟೈಮ್ ಮಾರ್ಜಿನ್ ನಾವು ಕೊಡಬೇಕಾಗತ್ತೆ. ಆಮೇಲೆ ಅವರಿಗೆ ನೀವು ಹಿಂದಿನ ದಿವಸನೇ ಎಕ್ಸ್ಪ್ಲೇನ್ ಮಾಡಬೇಕು, ನಿನ್ನ ಕ್ಯಾರೆಕ್ಟ್ರ್ ಈ ಥರ ಇರುತ್ತೆ, ನೀನು ಈ ಥರ ಆ್ಯಕ್ಟ್ ಮಾಡಬೇಕಪ್ಪ ಅಂಥೇಳಿ ಅವರು ಅದಕ್ಕೆ ಪ್ರಿಪೇರ್ ಆಗಿ ಬರ್ತಾರೆ. ಮತ್ತು ಕಲ್ಪನಾ ಅವ್ರ ಬಗ್ಗೆ ಇನ್ನೊಂದು ಬಹಳ ಮುಖ್ಯವಾದ ಸಂಗತಿ ಜಯಗೋಪಾಲ್ ಯಾವಾಗಲೂ ಹೇಳ್ತಾ ಇದ್ದಿದ್ದು, ಅವರ ಕಾಸ್ಟ್ಯೂಮ್ನ ಅವರೇ ಹಾಕ್ಕೊಂಡು ಬರ್ತಾರೆ. ಅವ್ರು ಸೆಟ್ಟಿಗೆ ಬರಬೇಕಾದ್ರೆ ವಿತ್ ಕಾಸ್ಟ್ಯೂಮ್ ಬರೋರು, ಅವರು ಬಂದ್ಬಿಟ್ಟು ಪಾತ್ರದಲ್ಲಿ ಇನ್ವಾಲ್ವ್ ಆಗೇ ಬರೋರು. ಇದು ಕಲ್ಪನಾ ಅವ್ರ ಶೈಲಿ. ಆಮೇಲೆ ಕಲ್ಪನಾ ಅವರಿಗೆ ಇಂಪ್ರೆಸ್ ಮಾಡ್ಬೇಕಾದ್ರೆ ಇನ್ನೇನು ಭಾಳ ಕಷ್ಟ ಇರಲಿಲ್ಲ. ಒಂದು ಅರ್ಧ ಗಂಟೆ ಶೂಟಿಂಗನ್ನು ಕಮ್ಮಿ ಮಾಡಿ ಮುಂಚೆ ಮುಗಿಸ್ಬಿಟ್ರೆ ಭಾಳ ಚಿಕ್ಕ ಮುಗುತ್ತಾರೆ ಅವ್ರು, ಕುಣ್ಕೊಂಡು ಓ ಥ್ಯಾಂಕ್ ಯು ಜಯಗೋಪಾಲ್ ಜಿ, ಸೆಟ್ ಬೇಗ ಮುಗಿಸಿದ್ರ ನನಗೆ ಅಂತ ಹೇಳೋರು. ನಾ ಮೆಚ್ಚಿದ ಹುಡುಗದಲ್ಲಿ ಬಹಳ ಬೇರೆ ಥರದ ಕ್ಯಾರೆಕ್ಟರ್, ಒಂಥರದ ಕಾಮಿಡಿ ಕ್ಯಾರೆಕ್ಟರ್ ಕಲ್ಪನಾ ಅವರದ್ದು, ಕಾಮಿಡಿ ರೊಮ್ಯಾಂಟಿಕ್ ಈ ಥರದ್ದೆಲ್ಲ ಇದ್ದಂಥ ಕ್ಯಾರೆಕ್ಟರ್ ಅದು. ಒಂದು ಕಾಂಟ್ರಾಸ್ಟ್ ಅವರು ಸೀತಾ ಸಿನಿಮಾದಲ್ಲಿ ಮಾಡ್ಬೇಕಾದ್ರೂ ಅಷ್ಟೇ ಜಯಗೋಪಾಲ್ ಇವ್ರನ್ನ ಇನ್ನೊಂದು ಥರದಲ್ಲಿ ಮಾಡಿಫೈ ಮಾಡ್ತಾಯಿದ್ರು. ಪುಣ್ಯಣ್ಣ ಸಿನಿಮಾದಲ್ಲಿ ಕಾಣಿಸಿದಂಥ ಕಲ್ಪನಾ ಬೇರೆ, ಜಯಗೋಪಾಲ್ ಅವ್ರ ಸಿನಿಮಾದಲ್ಲಿ ಕಾಣಿಸ್ತಕ್ಕಂಥ ಕಲ್ಪನಾನೇ ಬೇರೆ ಅಂಥೇಳಿ ನಮ್ಗೆ ತುಂಬ ಅನಿಸುತ್ತೆ. ಅದು ಗೆಜೆ ಪೂಜೆ ಸಿನಿಮಾ ಆದಮೇಲೆ ಬಹಳ ಕಡೆ ಕಲ್ಪನಾ ಅವರನ್ನು ಆ ಗೆಜೆ ಪೂಜೆಯ ಮಾಡೆಲ್ಗೆ ಬಹಳ ಜನ ನೋಡಿಸ್ತಾ ಇದ್ರು. ಅವಾಗ ಜಯಗೋಪಾಲ್ ಹೇಳಿದ್ರು, ಇಲ್ಲ ಅದನ್ನು ಹೊರಗೆ ತರೋದೊಂದು ಸಿನಿಮಾ ಮಾಡ್ತೀನಿ ನಾನು ಅಂಥೇಳಿ ಮಾಡಿದಂತಹ ಸಿನಿಮಾನೇ ಕೆಸರಿನ ಕಮಲ ಅಂತ. ಕೆಸರಿನ ಕಮಲ ಸಿನಿಮಾದಲ್ಲಿ ಕಲ್ಪನಾ ಅವರಿಗೆ ತುಂಬ ಬೇರೆ ಥರದ ರೋಲನ್ನು ಆರ್ ಎನ್ ಜಯಗೋಪಾಲ್ ಅವರು ಕೊಟ್ಟಿದ್ದರು. ಜಯಗೋಪಾಲ್ ಯಾವಾಗಲೂ ಹೇಳೋರು, ನಾನು ತುಂಬ ಹೊರನಾಡು ಪ್ರವಾಸ ಮುಗಿಸ್ಕೊಂಡು ಬರ್ತಾ ಇರ್ಬೇಕಾದ್ರೆ ರೇಡಿಯೋದಲ್ಲಿ ಹೀಗೆ ಕಲ್ಪನಾ ಅವರು ನಿಧನರಾದರು ಅನ್ನೋ ಸುದ್ದಿನ ಕೇಳಿದೆ. ತುಂಬ ಒಡ ಹುಟ್ಟಿದ ಸೋದರಿನ ಕಳ್ಕೊಂಡಷ್ಟು ದುಃಖ ಆಯಿತು. ಕಲ್ಪನಾ ಅಂಥ ಕಲಾವಿದೆಯನ್ನು ನಮ್ಮ ಚಿತ್ರರಂಗ ನಡೆಸ್ಕೊಳ್ಳಿಲ್ಲ ಸರಿಯಾಗಿ ಅಂತ ಹೇಳೋದಕ್ಕೊಂದು ಭಾಳ ದೊಡ್ಡ ಉದಾಹರಣೆ ಅವ್ರು ಹೇಳೋರು. ಒಂದು ಸಲ ಕೆಸರಿನ ಕಮಲ ಸೆಟ್ಟಲ್ಲಿ ಇರಬೇಕಾದ್ರೆ ಒಂದು ರೂಮರ್ಗಳು ಆಗಲೂ ಹಬ್ತಾ ಇತ್ತು. ಏನು ಅಂತಂದರೆ ಕಲ್ಯಾಣ್ ಕುಮಾರ್ ಅವರು ಸೂಯಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಒಂದು ರೂಮರು. ಕಲ್ಪನಾ ಅವರು ಸೆಟ್ನಲ್ಲೇ ಬಹಳ ಗಟ್ಟಿಯಾಗಿ ಹೇಳ್ತಾ ಇದ್ದಾರೆ, ಕಲ್ಯಾಣ್ ಕುಮಾರ್ ಚಿತ್ರರಂಗ ಅವ್ರಿಗೆ ಬೆಲೆ ಕೊಡಲಿಲ್ಲ, ಅವ್ರು ಇದ್ದಾಗ ಸರಿಯಾಗಿ ನೋಡ್ಕೊಳ್ಳಲಿಲ್ಲ, ಅವ್ರದ್ದು ಜೀವನನೇ ನಾಶ ಮಾಡಿದ್ರು, ಇಂಥವರೆಲ್ಲ ಕಾರಣ ಅಂತ ಕಲ್ಪನಾ ಅವರು ಹೇಳ್ತಾ ಇದ್ದಾರೆ. ಜಯಗೋಪಾಲ್ ಅಂದರು, ಇಲ್ಲ ನಾನು ಕಲ್ಯಾಣ್ ಕುಮಾರ್ ಮನೆಗೆ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು, ಅವ್ರಿಗೆ ಅಲ್ಲಿ ಹೋಗಿ ಏನಾಗಿದೆ ಅಂತ ನೋಡೋಣ, ನೀವು ಈ ರೂಮರ್ಸ್ನೆಲ್ಲ ನಂಬೇಡಿ ಅಂಥೇಳಿ. ಸರಿ, ಕಲ್ಯಾಣ್ ಕುಮಾರ್ ಅವರು ಮನೆಗೆ ಹೋದರೆ ಕಲ್ಯಾಣ್ ಕುಮಾರೇ ಅಲ್ಲಿ ವರಾಂಡದಲ್ಲಿ ಪೇಪರ್ ಓದ್ತಾ ಕೂತಿದ್ರಂತೆ. ಸೊ ಕಲ್ಪನಾ ಅವ್ರು ಇನ್ನೊಂದು ಸಲ ಗಟ್ಟಿಯಾಗಿ ಹೇಳಕ್ಕೆ ಶುರು ಮಾಡಿದ್ರಂತೆ, ನೋಡಿ ಇಷ್ಟು ಚೆನ್ನಾಗಿ ನೀವು ಬದುಕಿದ್ರಿ, ಪಾಪಿಗಳು ನಿಮ್ಮನ್ನು ಸಾಯಿಸ್ಬಿಟ್ರು ಅಂಥೇಳಿ. ಭಾಳ ಸೆನ್ಸಿಟಿವ್ ಆದಂಥ ಕಲಾವಿದೆ ಕಲ್ಪನಾ. So, ಇದು ಈ ಸೆನ್ಸಿಟಿವಿಟಿನ ನಮ್ಮ ಚಿತ್ರರಂಗ ಸರಿಯಾಗಿ ಬಳಸ್ಕೊಳ್ಳಿಲ್ಲ ಅಂತ ಹೇಳೋದು ಆರ್.ಎನ್. ಜೈಗೋಪಾಲ್ ಅವರ ಮಾಡಿದಂಥ ಬಹಳ ದೊಡ್ಡ ಗ್ರಹಿಕೆ ಅಂತಲೇ ಹೇಳ್ಬೋದು. ಹೀಗೆ ಜೈಗೋಪಾಲ್ ಅವರು ತುಂಬ ಹೇಳ್ತಾಯಿದ್ದು ಇನ್ನೊಬ್ಬ ಕಲಾವಿದೆ ಅಂತಂದರೆ ಮಂಜುಳ. ಮರೆಯದ ಹಾಡು ಅಂತ ಒಂದು ಸಿನಿಮಾದು ಜೈಗೋಪಾಲ್ ಅವರಿಗೆ ಬಹಳ ಪ್ರಿಯವಾದ ಸಬ್ಜೆಕ್ಟ್ ಅದು. ಇದು ಕಲ್ಪನಾ ಅವರಿಗೆ ಮಾಡಿದಂಥ ಸಬ್ಜೆಕ್ಟ್ ಅದು. ಕೆ ವಿ ಶಂಕರೇಗೌಡರು ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ರು. ಶಂಕರೇಗೌಡರು ಮುತ್ತು ಒಂದು ಮುತ್ತು ಕೂಡ ಪ್ರೊಡ್ಯೂಸರು. ಕೆ ವಿ ಶಂಕರೇಗೌಡರು ಕರ್ನಾಟಕ ಸರ್ಕಾರದಲ್ಲಿ ಸಂಸ್ಕೃತಿ ಸಚಿವರಾಗಿ ಬಹಳ ದೊಡ್ಡ ಕೆಲಸ ಮಾಡಿದ್ರು, ಶಿಕ್ಷಣ ಮಂತ್ರಿಗಳಾಗಿದ್ದರು. ಕನ್ನಡ ಚಿತ್ರರಂಗ ಕರ್ನಾಟಕಕ್ಕೆ ಬರೋದಕ್ಕೆ ಬಹಳ ದೊಡ್ಡ ಕಾರಣ ಆದವರು ಶಂಕರೇಗೌಡರು. ಅವರು ಆರ್.ಎನ್. ಜೈಗೋಪಾಲ್ ಅವ್ರಿಗೆ ಬಹಳ ಮುಖ್ಯವಾದ ಸ್ನೇಹಿತರು ಕೂಡ ಹೌದು. ಅವರು ಮರೆಯದ ಹಾಡನ್ನು ಅನೇಕ ಕಾರಣಗಳಿಂದಾಗಿ ಜೈಗೋಪಾಲ್ ಅವರು ಕಲ್ಪನಾ ಅವರು ಇಲ್ಲ ಅನ್ನೋ ಕಾರಣಕ್ಕೆ ನಿಲ್ಲಿಸಿದ್ರು. ಆಮೇಲೆ ಒಂದು ಚಿತ್ರದಲ್ಲಿ ಮಂಜುಳಾ ಅವರನ್ನು ನೋಡಿದಾಗ ಅವ್ರಿಗೆ ಅನ್ನಿಸ್ತು, ಇಲ್ಲ ಮಂಜುಳಾ ಈ ಸಿನಿಮಾದಲ್ಲಿ ನನಗೆ ನ್ಯಾಯ ಕೊಡ್ತಾರೆ ಅಂಥೇಳಿ. ಹೀಗೆ ಮಂಜುಳಾ ಅವ್ರನ್ನ ಇಟ್ಕೊಂಡು ಜೈಗೋಪಾಲ್ ಅವರು ಮರೆಯದ ಹಾಡು ಸಿನಿಮಾನ ಮಾಡ್ತಾರೆ. ಮರೆಯದ ಹಾಡು ಸಿನಿಮಾದಲ್ಲಿ ನಮ್ಗೆ ಆ ಸಿನಿಮಾದ ಬೇರೆ ಏನು ಇಲ್ಲಿದ್ದರೂ ಸುಖದ ಸ್ವಪ್ನಗಾನ ಅಂತ ಒಂದು ಹಾಡಿದೆ. ಅದು ಬಹಳ ಪ್ರಸಿದ್ಧವಾದಂಥ ಹಾಡದು. ನಾವು ಈ ಹಾಡನ್ನು ಆರ್.ಎನ್. ಜೈಗೋಪಾಲ್ ಕುರಿತು ಯಾವುದೇ ಕಾರ್ಯಕ್ರಮ ಮಾಡಿದ್ರೆ ಕೊನೆಯ ಹಾಡನ್ನು ಇದನ್ನ ಇಟ್ಕೊಳ್ತೀವಿ. ಯಾಕಂದರೆ ಒಂದು ರೀತಿಯಲ್ಲಿ ಇದು ಮರೆಯದ ಹಾಡದು. ಮತ್ತು ಈ ಹಾಡಿನ ಬಗ್ಗೆ ಇನ್ನೊಂದು ವಿಶೇಷವಾದ ಸಂಗತಿ ಇದೆ. ಈಗ ಸಾಮಾನ್ಯಕ್ಕೆ ನಮ್ಮಲ್ಲಿ ಈ ಹಾಡು ಸೃಷ್ಟಿಯಾಗಬೇಕಾದ್ರೆ ಒಂದು ಕ್ರಮ ಇದೆ. ನಮಗೆ ಪಲ್ವಿ ಒಂದು ರೇಂಜಲ್ಲಿರುತ್ತೆ, ಪಲ್ವಿ ಆದಮೇಲೆ ಅದರ ನೆಕ್ಸ್ಟ್ ರೇಂಜಲ್ಲಿ ಚರಣ ಬರುತ್ತೆ, ಅದಕ್ಕಿಂತ ಕೆಳಗೆ ಇನ್ನೊಂದು ಚರಣ ಬರುತ್ತೆ. ಇದೊಂದು ಹಾಂಟಿಂಗಾಗಿ ಹೋಗಬೇಕು. ಪಲ್ಲವಿನೇ ಇಡೀ ಹಾಡಿನ ಸುತ್ತ ಇರಬೇಕು. ಇದು ಒಂದು ಹಾಡಿನ ಕ್ರಮ ಅದು. ಈ ಸುಖದ ಸ್ವಪ್ನಗಾನ ಹಾಡಲ್ಲಿ ಏನಾಗಿದೆ ಅಂತಂದರೆ ಪಲ್ಲವಿ ಒಂದು ರೇಂಜಲ್ಲಿದೆ, ಇದು ಆದ ಮುಂದಿನ ರೇಂಜಿಗೆ ಚರಣ ಹೋಗುತ್ತೆ, ಅದರ ಮುಂದಿನ ರೇಂಜಿಗೆ ಇನ್ನೊಂದು ಚರಣ ಹೋಗುತ್ತೆ. ಕೊನೆಗೆ ಜೈಗೋಪಾಲ್ ಅವರ ನಂಬಿಕೆ ಏನು ಅಂತಂದರೆ ಈ ಹಾಡನ್ನು ಕೇಳಿದ ಮೇಲೆ ಇನ್ನೊಂದು ಚರಣ ಇದೆ, ಅದು ನಿಮ್ಗೆ ಹಾಡಲ್ಲಿಲ್ಲ, ನಿಮ್ಮ ಮನಸ್ಸಲ್ಲಿ ಅದು ಕ್ರಿಯೇಟ್ ಆಗುತ್ತೆ. ಅದು ಇದು ಮರೆಯದ ಹಾಡು ನಿಜವಾದ ಅರ್ಥದಲ್ಲಿ. ಇದು ಜಿ.ಕೆ. ವೆಂಕಟೇಶ್ ಸಂಗೀತ ನಿರ್ದೇಶಕರು ಎಸ್ ಜಾನಕಿ ಹಾಡನ್ನು ಹಾಡಿದ್ದಾರೆ, ಬಹಳ ಅದ್ಭುತವಾಗಿ ಹಾಡಿದ್ದಾರೆ. ಜೈಗೋಪಾಲ್ ಅವರು ಸ್ವತಃ ಅವರೇ ನಿರ್ದೇಶಕರಾದಾಗ ಇಂತಹ ಅದ್ಭುತವಾದ ಕೆಲವು ಹಾಡುಗಳನ್ನು ಸೃಷ್ಟಿ ಮಾಡಿದ್ದಾರೆ. ಅದು ಹೃದಯ ಪಲ್ವಿ ಇನ್ನೊಂದು, ಅದಕ್ಕೆ ಬಹಳ ದೊಡ್ಡ ಎಕ್ಸಾಂಪಲ್. ಅದರಲ್ಲಿ ರಾಗಕ್ಕೆ ಸ್ವರವಾಗಿ ಅಂತ ಒಂದು ಹಾಡಿದೆ. ಈ ಹಾಡನ್ನು ಕೂಡ ಅವರು ಹಾಗೇ ಅದ್ಭುತವಾಗಿ ಸೃಷ್ಟಿ ಮಾಡಿದ್ದಾರೆ. ಆರ್.ಎನ್. ಜೈಗೋಪಾಲ್ ಅವರು ಒಟ್ಟು 8 ಚಿತ್ರಗಳನ್ನು ನಿರ್ದೇಶನ ಮಾಡಿದ್ದಾರೆ. ನಿರ್ದೇಶಕರಾಗಿ ಕೂಡ ಅವರ ಕಾಂಟ್ರಿಬ್ಯೂಷನ್ ಬಹಳ ದೊಡ್ಡದು. ಹೀಗಾಗಿ ಜೈಗೋಪಾಲ್ ಅವ್ರ ಬಗ್ಗೆ ಹೇಳುವ ವಿಷಯಗಳು ಸಾಕಷ್ಟು ಇದೆ. ಇದು ಒಂದು ಸಂಚಿಕೆ ಮುಕ್ತಾಯ ಆಗೋದಲ್ಲ. ಮುಂದಿನ ಸಂಚಿಕೆಯಲ್ಲಿ ಜೈಗೋಪಾಲ್ ಅವರ ಒಡನಾಟ ಇನ್ನೊಂದಿಷ್ಟು ಜನರಿಗೆ, ಪುಟ್ಟಣ್ಣ ಗಣಗಲ್ ಜೊತೆ ಹೇಗಿತ್ತು, ರಾಜ್ಕುಮಾರ್ ಜೊತೆಗೆ ಹೇಗಿತ್ತು, ವಿಷ್ಣುವರ್ಧನ್ ಅವ್ರ ಜೊತೆಗೆ ಹೇಗಿತ್ತು, ಈ ಥರದ ಕುತೂಹಲದ ಸಂಗತಿಯನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ.